ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಇತ್ತೀಚೆಗೆ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಟ್ಟಿ ಚಿನ್ನದ ಗಣಿ ಕಂಪನಿ ಹಾಗೂ ಅಕ್ಕನ ಬಳಗದ ವತಿಯಿಂದ ಮಹಿಳಾ ಜಾಗೃತಿ ಕಾರ್ಯಕ್ರಮ ಮತ್ತು ಅಕ್ಕನ ಬಳಗದ ವಾರ್ಷಿಕೋತ್ಸವ ಸಮಾರಂಭವನ್ನು ಪಟ್ಟಣದ ಬಸವೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಮಾನಪ್ಪ ಒಜ್ಜಲ ಅವರು, ಭಾರತ ದೇಶದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಶಕ್ತಿಯ ಪ್ರತಿರೂಪವೇ ಹೆಣ್ಣೆಂದು ಪೂಜಿಸಲಾಗುತ್ತದೆ. ಹಾಗಾಗಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಬೆಳೆಯಲು ಪ್ರಯತ್ನಿಸಬೇಕು. ಶಿಕ್ಷಣವಂತರು ಸರ್ಕಾರದ ವಿವಿಧ ಸವಲತ್ತುಗಳ ಬಗ್ಗೆ ಅಶಿಕ್ಷಿತರಿಗೆ ತಿಳಿ ಹೇಳಬೇಕು. ಮಹಿಳೆಯರು ಇಂದು ಅತ್ಯುನ್ನತ ಸಾಧನೆಯನ್ನ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಿಳೆಯರೇ ದೇಶವನ್ನ ಆಳುತ್ತಾರೆ. ಆ ದಿನಗಳು ಖಂಡಿತ ದೂರವಿಲ್ಲ ಎಂದು ಹೇಳಿದರು. ಸುಮಾರು ವರ್ಷಗಳಿಂದ ಅಮೆರಿಕ, ಲಂಡನ್, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಜನ ಮಹಿಳೆ ಸೇರಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಅಲ್ಲಲ್ಲಿ ಮಾತಾಡೋದನ್ನ ಕೇಳ್ತಾ ಇದ್ದೀವಿ. ಅನೇಕ ಸಾಧಕರನ್ನ, ಸಾಧಕರ ಮಹಿಳೆಯರನ್ನ ಇವತ್ತು ನಾವು ಸ್ಮರಿಸಬೇಕಾಗುತ್ತೆ. ರಾಜ್ಯ ಕೇಂದ್ರ ಸರ್ಕಾರ 33% ಮತ್ತು ಮುಂದಿನ ದಿನಗಳಲ್ಲಿ 50% ಮೀಸಲಾತಿಗಳನ್ನು ಕೂಡ ಮಾಡ್ತಾ ಇದೆ. ಇದೆಲ್ಲದರ ಅವಕಾಶ ಮಹಿಳೆಯರಿಗೆ ದೊರಕಿ ಬರ್ತಕ್ಕಂಥ. ಈ ಸಂದರ್ಭದಲ್ಲಿ ಸಾಧನೆ ಮಾಡಿದ ಎಲ್ಲಾ ಮಹಿಳೆಯರಿಗೆ ಸನ್ಮಾನ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಇರ್ಕಲ್ನ ಶಿವಶಕ್ತಿ ಪೀಠದ ಶ್ರೀಮತಿ ಶಾರದಾ ಮಾತಾಜಿ ಮತ್ತು ಬಸವಪ್ರಸಾದ್ ಮಹಾಸ್ವಾಮಿಗಳು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧಿಕಾರಿಗಳು, ಮುಖಂಡರಾದ ಗುಂಡಪ್ಪ ಗೌಡ ಪೊಲೀಸ್ ಪಾಟೀಲ್, ಗಿರಿಮಲ್ಲನಗೌಡ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜ್ಜಮ್ಮ ನಾಗರೆಡ್ಡಿ ಜೀರ್ಬಂಡಿ, ಬಸಮ್ಮ ಪರಮೇಶ್ ಯಾದವ್, ಗುರಮ್ಮ ಸೋಹನ್ ಕುಮಾರ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಲಾ ಮಲ್ಲಿಕಾರ್ಜುನ್, ವೀರಮ್ಮ ಬಸವರಾಜ್, ಸುಧಾ ಅಂಗಡಿ, ಶಾಂತಮ್ಮ, ಶಶಿಕಲಾ ಮತ್ತು ಅಕ್ಕನ ಬಳಗದ ಸರ್ವ ಸದಸ್ಯರು ಭಾಗಿಯಾಗಿದ್ದರು.